ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಹ್ಯಾಪಿ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಆಕ್ಚುಲಿ ಡ್ರೈವ್ ಮಾಡ್ಕೊಂಡೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎದ್ರುಕೊಂಡಿದ್ದೀನಿ, ಆಟೋ ಪೈಲೆಟ್ ಹಾಕಿದ್ದೀನಿ. ಸೊ ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಇವತ್ತು ಸೆಲ್ಫ್ ಪ್ಯಾಂಪರಿಂಗ್ ಟೈಮ್ ನಂದು. ಹೇರ್ ಕಟ್ ಮತ್ತು ಸ್ವಲ್ಪ ಕಲರಿಂಗ್ ಮಾಡಿಸ್ಕೊಳ್ಳೋಣ ಹೇರಿಗೆ ಅಂತ. ಬಾಲಯಶ್ ಇಲ್ಲ ಅಂದರೆ ಹೈಲೈಟ್ಸ್, ಅದೇ ಯಾವ್ದ್ರಲ್ಲಿ ಮಾಡಿಸ್ಕೊಳೋದು ಅಂತ ಇನ್ನೂ ಡಿಸೈಡ್ ಮಾಡ್ಕೊಂಡಿಲ್ಲ. ನೋಡೋಣ, ನಾನು ಬಾಲಯಶ್ ಮಾಡಿಸ್ಕೊತೀನಿ ಅನ್ಸುತ್ತೆ ಈ ಸತಿ. ಸೊ ಇವತ್ತು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ, 12:30 ಅಪಾಯಿಂಟ್ಮೆಂಟ್. ಆ್ಯಕ್ಚುಲಿ ತುಂಬ ಲೇಟಾಗಿ ಹೋಗ್ಬಿಟ್ಟಿದೆ, ಫುಲ್ ರಶಲ್ಲಿ ಇದ್ದೀನಿ ಇವತ್ತು ನಾನು. ಇವಾಗಲೇ 12:20 ಆಗಿದೆ, ರೀಚ್ ಟೈಮ್ ಬಂದುಬಿಟ್ಟು 12:45 ಅಂತ ತೋರಿಸ್ತಾ ಇದೆ. ರೀಚ್ ಟೈಮ್ 12:45 ತೋರಿಸ್ತಾ ಇದೆ. ಆ್ಯಕ್ಚುಲಿ ಆಟೋ ಪೈಲೆಟ್ ಹಾಕೊಂಡು ಓಡಿಸ್ತಾ ಇದ್ದೀನಿ, ಯಾಕೆಂದರೆ ಇಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ. ಅಲ್ಲಿ ಹೋದ್ಮೇಲೆ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡೋದ್ರಲ್ಲಿ ಲೇಟಾಗಿ ಹೋಗ್ಬಿಡುತ್ತೆ. ಫುಲ್ ರಶಲ್ಲಿ ಇದ್ದೀನಿ ಇವತ್ತು ನಾನು, ಮತ್ತು ಇವತ್ತು ಟ್ರಾಫಿಕ್ ಕೂಡ ಜಾಸ್ತಿ ಇದೆ. ಸೊ ಅದಕ್ಕಿನ್ನು ಲೇಟ್ ಆಗ್ತಾ ಇದೆ. ಸೊ ಒಂದು 2-3 ಪಿಕ್ ನಾನು ತಗೊಂಡಿದ್ದೀನಿ, ಯಾವ ಥರ ಬೇಕು ಅಂತ ನೋಡೋಣ. ಅದು ರೆಫರೆನ್ಸಿಗೆ ಅಂತ ತಗೊಂಡಿದ್ದೀನಿ. ಬಾಲಯಶ್ ಮಾಡಿಸ್ಕೊಳೋದು ಅಂದ್ಕೊಂಡಿದ್ದೀನಿ, ಕಲರಿಗೆ ಸ್ವಲ್ಪ ಲೈಟ್ ಬ್ರೌನ್ ಕ್ಯಾರಮೆಲ್ ಕಲರ್ ಆ ಥರ ಮಾಡಿಸ್ಕೊಳೋದು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಇವತ್ತು ನಾನು ಹೋಗ್ತಿರೋ ಸಲೂನ್ ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ಇವತ್ತು ಹೋಗ್ತಾ ಇರೋ ಸಲೂನ್ ನಾನು. ನೋಡೋಣ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಅಲ್ಲಿ. ಆ್ಯಕ್ಚುಲಿ ನಾನು ಬೇರೆ ಸಲೂನಿಗೆ ಹೋಗ್ತಾ ಇದ್ದೆ, ಇವತ್ತು ಬೇರೆ ಸಲೂನ್ ಇನ್ನೊಂದು ಸಲೂನ್ ಟ್ರೈ ಮಾಡೋಣ ಅಂದ್ಕೊಂಡು ಇಲ್ಲಿ ಅಪಾಯಿಂಟ್ಮೆಂಟ್ನ ತೊಗೊಂಡಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಬನ್ನಿ ಹೋಗೋಣ, ಇಲ್ಲಿ ಹೇಗಿರುತ್ತೆ ಸಲೂನ್ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಹೆಂಗೆಂಗೋ ಬರ್ತಾ ಇದ್ರೆ, ಸಾರಿ, ಡ್ರೈವ್ ಮಾಡ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೂ ಇದೆ ಕಣ್ಣು, ಇಲ್ಲೂ ಇದೆ ಕಣ್ಣು. ಸೊ ಸ್ವಲ್ಪ ಶೇಕ್ ಆಗ್ತಾ ಇದ್ರೆ ಸಾರಿ. ಸೊ ಇವಾಗ ಮತ್ತೆ ಸಲೂನಿಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ, ಬಾಯ್. ಇವತ್ತು ನಾನು ಕೂದಲನ್ನ ಏನು ಸ್ಟೈಲ್ ಮಾಡಿಲ್ಲ, ಈವನ್ ಸ್ಟ್ರೈಟ್ ಕೂಡ ಮಾಡೋಕ್ಕೆ ಹೋಗಿಲ್ಲ. ಏನಕ್ಕೆ ಅಂದರೆ ಇವಾಗ ಹೇರ್ ಕಟ್ ಮಾಡೋಕ್ಕಿಂತ ಮುಂಚೆ ಹೇಗಿದ್ರು ವಾಶ್ ಮಾಡ್ತಾರೆ. ಸೊ ಅದರಿಂದ ಏನು ಸ್ಟೈಲ್ ಮಾಡಿಲ್ಲ, ಮಾಸ್ಕ್ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಯಾವ ಸಲೂನಿಗೆ ಹೋಗ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಇವತ್ತು ನಾನು ಬಂದಿರೋ ಸಲೂನ್ ನೇಮ್ ಬಂದುಬಿಟ್ಟು ಸಿಂಪಲ್ ಹೇರ್ ಅಂತ. ಇದು ಮಿಲ್ಪಿಟಸಲ್ಲಿದೆ. ಇಲ್ಲಿ ಬೇ ಏರಿಯಾದಲ್ಲಿರೋರು ನೀವು ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ, ನಾನು ಎಲ್ಲೋದಾಗ್ಲೂ ಲೊಕೇಶನ್ನ ಶೇರ್ ಮಾಡಿ ಅಂತ. ಸೊ ಇದರ ಸಲೂನ್ ನೇಮ್ ಬಂದುಬಿಟ್ಟು ಸಿಂಪಲ್ ಹೇರ್ ಅಂತ, ಮಿಲ್ಪಿಟಸಲ್ಲಿದೆ. ಇವಾಗ ಸಲೂನಿಗೆ ಎಂಟರ್ ಆಗ್ತಾ ಇದ್ದೀನಿ. ನಾನು ಅಪಾಯಿಂಟ್ಮೆಂಟು ಇದು ತುಂಬ ಬೇಗ ಸಿಗ್ತಾ ಇದೆ, ಅಂದರೆ ನಿನ್ನೆ ನಾನು ಬುಕ್ ಮಾಡಿದೆ, ಇವತ್ತಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಇವತ್ತು ನಾನು ಫುಲ್ ಪ್ರೊಸೀಜರ್ ಏನು ತೋರಿಸ್ತಾ ಇಲ್ಲ ಹೇಗೆ ಮಾಡ್ತಾರೆ ಅಂತ, ಏಕೆಂದರೆ ನಂದು ಹೇರ್ ಸ್ಟೈಲ್ ಶಿ ವಾಸ್ ನಾಟ್ ಸೋ ಕಂಫರ್ಟಬಲ್ ಕ್ಯಾಮ್ರಾ ಮುಂದೆ ಮಾಡೋದಕ್ಕೆ. ಆದ್ದರಿಂದ ನಾನು ಹಾಗೆ ಸ್ವಲ್ಪ ಬಿಟ್ಸ್ ಆ್ಯಂಡ್ ಪೀಸಸ್ ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ಅದನ್ನು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಫಸ್ಟಿಗೆ ಅವರು ನನಗೆ ಯಾವ ಥರ ಹೇರ್ ಕಟ್ ಬೇಕು, ಯಾವ ಥರ ಕಲರ್ ಬೇಕು ಅಂತ ಕೇಳಿಕೊಂಡು ಅವರು ಸ್ವಲ್ಪ ಸಜೆಷನ್ಸ್ನೆಲ್ಲ ಕೊಟ್ಟರು. ಸೊ ಇವಾಗ ನೋಡ್ತಾ ಇದ್ರಲ್ಲ, ಇದು ಬಿಫೋರ್ ಹೇರ್ ಕಟ್, ಈ ಥರ ಕಾಣಿಸ್ತಾ ಇದೆ. ಫೈನಲ್ ಆಗಿ ಹೇಗೆ ಕಾಣುತ್ತೆ ಅಂತ ಆಮೇಲೆ ನೋಡೋಣ. ಇವತ್ತು ನಾನು ಬಾಲಯಾಜ್ ಮಾಡಿಸ್ಕೊತಾ ಇರೋದು. ಸೊ ಇವಾಗ ಫಸ್ಟು ಕಲರ್ ಎಲ್ಲ ಮಾಡಿದ್ದಾರೆ, ಇವಾಗ ಅದನ್ನು ಪ್ರೊಸೆಸ್ ಆಗೋಕ್ಕೆ ಅಂತ. ಇವಾಗ ಮೇಲ್ಗಡೆ ನನಗೆ ಹಿಡಿಸುತ್ತಾ ರೊಟೇಟ್ ಆಗ್ತಾ ಇದೆ ನೋಡಿ, ಅದು ಕಲರ್ ಪ್ರೊಸೆಸರ್ ಅದು. ಸೊ ಅದನ್ನು ಆನ್ ಮಾಡಿದ್ದಾರೆ. ಸೊ ಪ್ರೊಸೆಸಿಂಗ್ ಸ್ವಲ್ಪ ಬೇಗ ಆಗುತ್ತೆ ಅಂತ. ಬಟ್ ಸ್ಟಿಲ್ ಐ ಥಿಂಕ್ ನಾನು 1/2 hour ಇದನ್ನು ಕುತ್ಕೊಂಡಿದ್ದೆ ಅನಿಸುತ್ತೆ, ಇದನ್ನು ಕಲರ್ ಎಲ್ಲ ಇದು ಮಾಡಿಸ್ಕೊಂಡು. ಟೋಟಲಾಗೆ ನನಗೆ ಅಂದರೆ ಕಲರ್ ಅಪ್ಲೈ ಮಾಡೋದಕ್ಕೆ, ಮತ್ತು ಅದು ಪ್ರೊಸೆಸ್ ಆಗೋದಕ್ಕೆ, ಮತ್ತು ಹೇರ್ ಕಟ್, ಅದು ಸ್ಟೈಲಿಂಗ್ ಎಲ್ಲದನ್ನೂ ಸೇರಿಸ್ಬಿಟ್ಟು ಆಲ್ಮೋಸ್ಟ್ 2.5 hours-3 hours ಬೇಕಾಯಿತು. ಮೇ ಬಿ ನಂದು ಹೇರ್ ಲೆಂತ್ ಮತ್ತು ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗತ್ತೆ ಅನಿಸುತ್ತೆ. ಆ್ಯಕ್ಚುಲಿ ಈ ಕಲರ್ ಪ್ರೊಸೆಸರ್ ಹಾಕಿರೋದ್ರಿಂದ ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು, ಇಲ್ಲಾಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಮತ್ತು ಇವಾಗ ಕಲರ್ ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ನಂದು ಹೇರ್ನ ವಾಶ್ ಮಾಡಿಸ್ಬಿಟ್ಟು ಅದಾದಮೇಲೆ ಹೇರ್ ಕಟ್ ಮಾಡಿಬಿಟ್ಟು ಆಮೇಲೆ ಸ್ಟೈಲಿಂಗ್ ಮಾಡ್ತಾರೆ. ಇವತ್ತು ನನಗೆ ಕಲರ್ ಮಾಡಬೇಕಾದ್ರೆ ಅವರು ಬ್ಲೀಚ್ನ ಯೂಸ್ ಮಾಡಲಿಲ್ಲ, ನೋ ಬ್ಲೀಚ್ ಬಾಲಯಾಜ್ ಮಾಡಿರೋದು. ಅವರು ಆ್ಯಕ್ಚುಲಿ ಅವರೇ ಸಜೆಸ್ಟ್ ಮಾಡಿದ್ದು ಬ್ಲೀಚ್ನ ಯೂಸ್ ಮಾಡೋದು ಬೇಡ ಅಂತ, ಯಾಕೆಂದರೆ ಕೂದಲು ತುಂಬಾ ಡ್ರೈ ಆಗತ್ತಂತೆ ಬ್ಲೀಚ್ನ ಯೂಸ್ ಮಾಡಿದರೆ. ಮತ್ತು ನನಗೆ ಮುಂದೆ ನಾನು ಹೇಳಿದೆ ಈ ಥರ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊತಾ ಇರ್ತೀನಿ ಅಂತ, ಅದರಿಂದ ಅವರು ಸಜೆಸ್ಟ್ ಮಾಡಿದರು ಬ್ಲೀಚ್ನ ಯೂಸ್ ಮಾಡೋದು ಬೇಡ ಅಂತ. ಸೊ ಇವಾಗ ನನಗೆ ಹೇರ್ ವಾಶ್ ಮಾಡಿಸ್ತಾ ಇದ್ದಾರೆ, ಕಲರ್ ಪ್ರೊಸೆಸಿಂಗ್ ಎಲ್ಲ ಆಗಿದೆ. ಇವಾಗ ಕೋವಿಡ್ ಇರೋದ್ರಿಂದ ಈ ಥರ ಡಿವೈಡರ್ ಆಗಿ ಈ ಥರ ಸ್ಕ್ರೀನ್ನ ಹಾಕಿದ್ದಾರೆ. ಮತ್ತು ಅವ್ರು ಏನಂತ ಹೇಳಿದ್ದು ಅಂದರೆ, ಬ್ಲೀಚ್ನ ಯೂಸ್ ಮಾಡಿದರೆ ನಮ್ಮದು ಕಲರ್ ಹೇರ್ ತುಂಬಾ ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಇವಾಗ ಯಾವುದೇ ಥರ ಕಲರ್ ಮಾಡಿದ್ರೂ ನಮ್ಮದು ಹೇರ್ ಡ್ಯಾಮೇಜ್ ಆಗೇ ಆಗುತ್ತೆ, ಸ್ವಲ್ಪನಾದರೂ ಡ್ಯಾಮೇಜ್ ಆಗುತ್ತೆ.
ಅದು ಬ್ಲೀಚ್ ಯೂಸ್ ಮಾಡಿದ್ರೆ ತುಂಬಾ ಹೇರ್ ತುಂಬ ಫ್ರೀಸಿ ಮತ್ತು ಡ್ರೈ ಆಗುತ್ತೆ, ಸೊ ಬ್ಲೀಚ್ ಯೂಸ್ ಮಾಡೋದು ಬೇಡ ಅಂತ ಸಜೆಸ್ಟ್ ಮಾಡಿದರು. ನಮಗೆ ತುಂಬ ಲೈಟ್ ಕಲರ್ಸ್ ಬೇಕು ಅಂದರೆ ಇವಾಗ ಆ್ಯಶ್ ಇಲ್ಲ ಹನಿ ಕ್ಯಾರಮಿಲ್ ಆ ಥರ ಲೈಟ್ ಕಲರ್ಸ್ ಬೇಕು ಅಂದರೆ ಬ್ಲೀಚ್ ಯೂಸ್ ಮಾಡಲೇಬೇಕಾಗತ್ತಂತೆ. ಬಟ್ ನನಗೆ ಅಷ್ಟೊಂದು ಲೈಟ್ ಕಲರ್ಸ್ ಏನೂ ಬೇಕಾಗಿರಲಿಲ್ಲ, ಸ್ವಲ್ಪ ಹೆಲ್ದಿಯರ್ ವರ್ಷನ್ ಕೂಡ ಬೇಕಾಗಿದ್ದರಿಂದ ನಾನು ನೋ ಬ್ಲೀಚ್ ಬಾಲಯಾಶ್ನ ಆಫ್ ಮಾಡಿಕೊಂಡೆ. ಅವರು ಕೂಡ ಅದನ್ನೇ ಸಜೆಸ್ಟ್ ಮಾಡಿದರು. ಸೊ ಇವಾಗ ನಂದು ಹೇರ್ ಕಟ್ ಎಲ್ಲ ಆಗಿದೆ, ಸ್ಟೈಲಿಂಗ್ ಕೂಡ ಆಗಿದೆ. ಇವಾಗ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಮೋಟರ್ ಬೈಕ್ ನೋಡಿದ್ರಿ ಅಲ್ವಾ ಇಲ್ಲಿ? ಎಷ್ಟೋ ಜನ ಕೇಳ್ತಾ ಇದ್ರಿ ಬರೀ ಕಾರ್ನೇ ನೋಡ್ತಾ ಇರ್ತೀವಿ, ಇಲ್ಲಿ ಮೋಟರ್ ಬೈಕ್ ಇರೋದಿಲ್ವಾ ಅಂತ. ತುಂಬಾ ಕಮ್ಮಿ ಇಲ್ಲಿ ಮೋಟರ್ ಬೈಕ್ಸ್ ಇವತ್ತು ನೋಡಿದ್ರಲ್ಲ ಒಂದು. ಸೊ ಇವತ್ತು ಫುಲ್ಲು ಟ್ರಾಫಿಕ್ ಇದೆ, ಬರ್ತಾನು ಫುಲ್ ಟ್ರಾಫಿಕ್ ಇತ್ತು, ಇವಾಗ ಹೋಗ್ತಾನು ಟ್ರಾಫಿಕ್ ಇದೆ. ಆಟೋ ಪೈಲೆಟ್ ಆಗಿ ಬಿಟ್ಬಿಟ್ಟಿದ್ದೀನಿ. ಇವಾಗ ಮನೆಗೆ ಹೋದ್ಮೇಲೆ ಕಂಪ್ಲೀಟಾಗಿ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಓಕೆ, ಐ ಆಮ್ ಬ್ಯಾಕ್ ಹೋಮ್. ಹೇರ್ ಕಟ್ ಹೆಂಗಿದೆ ಚಿನ್ನಮ್ಮ? ಮಮ್ಮಿ ಹೇರ್ ಕಟ್ ಹೇಗಿದೆ? ನೀನಿಗೆ ಆಮೇಲೆ ನಾಳೆ ಮಾಡ್ತೀನಿ. ಓಕೆ ಮಮ್ಮಿ, ಹೇರ್ ಕಟ್ ಚೆನ್ನಾಗಿದೆಯಾ? ಎಸ್. ಓಕೆ, ಆಕ್ಚುಲಿ ನಾನು ಅವಾಗ್ಲೇ ಬಂದೆ ಮನೆಗೆ. ಇವನ್ ಬಂದ ತಕ್ಷಣ ಇದೇನು ಕೂದಲು ಈ ಥರ ಡಿಫ್ರೆಂಟ್ ಆಗಿದೆ ಅಂದ್ಕೊಂಬಿಟ್ಟು ಕೂದಲು ಎಲ್ಲ ಎಳ್ದು ಮಾಡಿ ಎಲ್ಲ ಇದು ಮಾಡ್ದ. ಸ್ವಲ್ಪ ಕರ್ಲ್ ಸ್ವಲ್ಪ ಹೋದಂಗೆ ಅನಿಸ್ತಾ ಇದೆ, ಬಟ್ ಸ್ಟಿಲ್ ನೋಡಿ ಈ ಥರ ಕಾಣಿಸ್ತಾ ಇದೆ. ಹೇಗೆ ಅನ್ನಿಸ್ತು ನಂದು ಕಲರ್ ಮತ್ತು ಹೇರ್ ಕಟ್ ಎಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಈ ಥರ ಕಲರ್ ಮಾಡಿಸ್ಕೋಬೇಕು ಕೂದಲಿಗೆ ಅಂದರೆ ವಿಂಟರಿಗಿಂತ ಈ ಥರ ಸ್ಪ್ರಿಂಗ್ ಇಲ್ಲ ಸಮ್ಮರ್ ಆ ಟೈಮಲ್ಲಿ ಜಾಸ್ತಿ ಮಾಡಿಸ್ಕೊಳ್ಳಿ. ಯಾಕಂದರೆ ಈಗ ವಿಂಟರಲ್ಲಿ ಏನಂದರೆ ಕೂದಲೆಲ್ಲ ತುಂಬಾ ಡ್ರೈ ಆಗುತ್ತೆ, ಈಗ ಸ್ಕಿನ್ನು ಡ್ರೈ ಆಗುತ್ತೆ, ಕೂದಲು ಕೂಡ ಡ್ರೈ ಆಗುತ್ತೆ ವಿಂಟರ್ ಟೈಮಲ್ಲಿ. ಸೊ ಆದಷ್ಟು ಕಲರ್ ಮಾಡಿಸಿದಾಗ ಮತ್ತೆ ಕೂದಲು ಮತ್ತೆ ಡ್ರೈ ಆಗುತ್ತೆ. ಸೊ ಆದಷ್ಟು ವಿಂಟರ್ ಟೈಮಿಗಿಂತ ಈ ಥರ ಸ್ಪ್ರಿಂಗ್ ಇಲ್ಲ ಸಮ್ಮರ್ ಟೈಮ್ನಲ್ಲಿ ಕೂದಲಿಗೆ ಕಲರ್ ಮಾಡಿಸೋದಾದರೆ ಸೊ ಈ ಟೈಮ್ನಲ್ಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ ಈ ಥರ ಕಾಣುತ್ತೆ. ಇಲ್ಲಿ ಒಂದು ಕ್ಲಿಪ್ ಹಾಕ್ತೀನಿ ಹಿಂದೆಯಿಂದ ಫುಲ್ ಹೇಗೆ ಕಾಣುತ್ತೆ ಅಂತ. ನೋಡಿ ಕರ್ಲ್ ಮಾಡಿದ್ದಾರೆ, ಕರ್ಲ್ ಮಾಡಿರೋದಕ್ಕೆ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಅಲ್ವಾ? ನಾನು ಎಷ್ಟೊಂದು ದಿನ ಆಗೋಗ್ಬಿಟ್ಟಿತ್ತು ಕರ್ಲ್ ಮಾಡ್ಕೊಂಡಿರಲಿಲ್ಲ. ಮತ್ತು ಇದು ಕಲರ್ ಬಂದುಬಿಟ್ಟು ಲೈಟ್ ಬ್ರೌನ್ ಮಾಡಿರೋದು, ಇದು ಲೈಟ್ ಬ್ರೌನ್ ಕಲರ್ ಮಾಡಿದ್ದಾರೆ, ಬಾಲಯಾಶ್ ಮಾಡಿರೋದು. ಸೊ ಇದು ನನಗೆ ಕೇಳಿದ್ರು ಅವರು ನೀವು ಮುಂದೆ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತೀರಾ, ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ಕೊತೀರಾ ಅಂತ. ನಾನು ಯೂಶ್ವಲಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸ್ಕೊತಾ ಇರ್ತೀನಲ್ವ, ಸೊ ಅವರು ನನಗೆ ಬ್ಲೀಚ್ನ ಯೂಸ್ ಮಾಡೋದು ಬೇಡ ಅಂತ ಸಜೆಸ್ಟ್ ಮಾಡಿದರು. ಬ್ಲೀಚ್ ಯೂಸ್ ಮಾಡಿದರೆ ಇದಕ್ಕಿಂತ ಲೈಟ್ ಕಲರ್ಸ್ ಎಲ್ಲ ಬೇಕು ಅಂದರೆ ನಾವು ಬ್ಲೀಚ್ ಯೂಸ್ ಮಾಡಬೇಕಂತೆ ಕೂದಲಿಗೆ. ಇದ್ರ ಸ್ವಲ್ಪ ಇದ್ರ ನೋಡಿ ಡಾರ್ಕ್ ಶೇಡ್ ಇದೆ ಇದು, ಇದಕ್ಕೆಲ್ಲ ಜಸ್ಟ್ ಕಲರ್ನ ಯೂಸ್ ಮಾಡಿದರೆ ಆಗುತ್ತೆ. ಸೊ ಬ್ಲೀಚ್ ಯೂಸ್ ಮಾಡಿದರೆ ಏನಾಗುತ್ತೆ ಅಂದರೆ ಕೂದಲು ಇನ್ನೂ ಡ್ರೈ ಆಗುತ್ತೆ. ಸೊ ಅವಾಗ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಕಾದ್ರೆ ನಮ್ಮದು ನ್ಯಾಚುರಲ್ ಹೇರ್ ಫುಲ್ ಸ್ಟ್ರೈಟ್ ಅನಿಸುತ್ತೆ, ಅದು ಬ್ಲೀಚ್ ಮಾಡಿರೋ ಸ್ಟ್ಯಾಂಡ್ ಇರುತ್ತಲ್ಲ ಅದೊಂದು ಸ್ವಲ್ಪ ಅಷ್ಟೊಂದು ಸ್ಟ್ರೈಟ್ ಬರೋದಿಲ್ಲ. ಮತ್ತು ಅದರ ಏನಾಯಿತು? ಓಕೆ ಒಂದು ನಿಮಿಷ, ಇವಾನ್ ಏನೋ ಕೇಳ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್ ಹೇಳ್ಬಿಡು ಹಂಗೆ. ಹಾಯ್ ಫ್ರೆಂಡ್ಸ್. ಮಡ್ಡೋಗಿದ್ಯಾ? ಓಕೆ ಮಡ್ಡೆಲ್ಲ ಆಟ ಆಡ್ತಾ ಇದ್ದಾ? ಓಕೆ ಅದೇ ನಾನು ಅವಾಗಲೇ ಹೇಳ್ದಂಗೆ ಬ್ಲೀಚ್ ಯೂಸ್ ಮಾಡಿದಾಗ ಕೂದಲು ತುಂಬಾ ಡ್ರೈ ಆಗುತ್ತಂತೆ. ಮತ್ತು ಅವಾಗ ಹೇರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಬೇಕಾದ್ರೆ ಯೂಶ್ವಲಿ ಎಷ್ಟೊಂದು ಜನ ಹತ್ರ ಕಲರ್ ಮಾಡಿರೋದ್ರೂ ಕೂದಲನ್ನ ಹೇರ್ ಸ್ಟ್ರೈಟ್ ಮಾಡೋದಿಲ್ಲ, ಮಾಡಿದ್ರು ಅದು ಏನಾಗುತ್ತೆ ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಿದ್ರು. ಸೊ ಅದರಿಂದ ಜಸ್ಟ್ ನೋ ಬ್ಲೀಚ್ ಬಾಲಯಾಶ್ ಮಾಡಿಸ್ಕೊಂಡಿದ್ದೀನಿ, ಈ ಥರ ಕಾಣುತ್ತೆ. ಸೊ ಇದು ಆ್ಯಕ್ಚುಲಿ ಸನ್ಲೈಟಿಗೆ ನೋಡಿದಾಗ ಚೆನ್ನಾಗಿ ಗೊತ್ತಾಗುತ್ತೆ.
ನೋಡೋಣ, ಪಿಕ್ನ ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾನ್ ನೋಡಿ ಇಲ್ಲಿ ಏನು ಮಾಡ್ತಾ ಇದ್ದಾನೆ ಅಂತ. ಏನಮ್ಮ ಇದು? ಇಲ್ಲಿ ನೋಡಿ ಇಲ್ಲಿ. ಯಾಕಮ್ಮ ಹಂಗೆ ಮಾಡಿದೆ? ಇಲ್ಲಿ ನೋಡಿ ಇಲ್ಲಿ ಮಡ್ಡೆಲ್ಲ ಕೆಳಗಡೆ ಹಾಕೊಂಡು ಆಟ ಆಡ್ತಾ ಇದ್ದಾನೆ. ಕ್ಲೀನ್ ಮಾಡ್ಬೇಕು ಇದನ್ನ ಇವಾಗ. ಮತ್ತೆ ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಫ್ಲವರ್ಸ್ ಬಿಟ್ಟಿತ್ತು ನೋಡಿ. ಲಾಸ್ಟ್ ವೀಕ್ ತೋರಿಸಿದ್ದೆ ಅಷ್ಟೇ ನಾನು ನಿಮಗೆ. ಫುಲ್ ಫ್ಲವರ್ಸ್ ಬಿಟ್ಟಿತ್ತು, ಈಗ ಫ್ಲವರ್ಸ್ ಎಲ್ಲ ಉದುರೋಗ್ತಾ ಇದೆ, ಎಲೆ ಚಿಗ್ರಿದೆ ಇವಾಗ. ಎಷ್ಟು ಬೇಗ ಚೇಂಜ್ ಆಗುತ್ತೆ ಅಲ್ವಾ? ಇಲ್ಲಿ ನೋಡಿ ನೀವು ಒಂದು ಕತೆ. ಮತ್ತು ಪ್ರೈಸ್ ಬಂದುಬಿಟ್ಟು ಎಷ್ಟು ಚಾರ್ಜ್ ಮಾಡಿದ್ರು ನನಗೆ ಅಂದರೆ $280 ಚಾರ್ಜ್ ಮಾಡಿದ್ರು. ಅಂದರೆ ಹೇರ್ ಕಟ್ ಮತ್ತು ಈ ಕಲರಿಂಗ್ ಎಲ್ಲ ಸೇರಿಬಿಟ್ಟು $280 ಚಾರ್ಜ್ ಮಾಡಿದರು. ಇಂಡಿಯನ್ ರುಪೀಸ್ನ ನಾನು ಇಲ್ಲಿ ಹಾಕಿರ್ತೀನಿ. ಸೊ ಹೇಗನ್ನಿಸ್ತು? ನನಗೆ ಇಷ್ಟ ಆಯಿತು. ಕಲರ್ ಮತ್ತು ಹೇರ್ ಕಟ್ ಎರಡು ಕೂಡ ಇಷ್ಟ ಆಯಿತು. ಹೇರ್ ಕಟ್ ಬಂದುಬಿಟ್ಟು ಲೇಡ್ ಹೇರ್ ಕಟ್ನ ಮಾಡಿಸಿರೋದು, ಸ್ವಲ್ಪ ವಾಲ್ಯೂಮ್ ಇರಲಿ ಅಂತ ಆ ಥರ ಮಾಡಿಸಿದ್ದೆ. ಅವರೇ ಕೇಳ್ತಾ ಇದ್ರು ಕೂದಲು ಇಷ್ಟೊಂದು ತಿಕ್ಕಾಗಿದೆ ಮತ್ತು ಏನಕ್ಕೆ ಲೇಡ್ ಹೇರ್ ಕಟ್ ಬೇಕು ಅಂತ. ಬಟ್ ಸ್ಟಿಲ್ ನನಗೊಂದು ಸ್ವಲ್ಪ ವಾಲ್ಯೂಮ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ, ಯಾಕೆಂದರೆ ನಂದು ಕೂದಲು ಸ್ಟ್ರೈಟ್ ಮಾಡಿರ್ತೀನಲ್ವ ಯಾವಾಗಲೂ, ಸೊ ಸ್ವಲ್ಪ ವಾಲ್ಯೂಮ್ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಸ್ವಲ್ಪ ಲೇಡ್ ಹೇರ್ ಕಟ್ ಇರಲಿ ಅಂತ ಹೇಳಿದೆ. ಸೊ ಇಷ್ಟಕ್ಕೆ ಅವರು $280 ಚಾರ್ಜ್ ಮಾಡಿದರು. ಆ್ಯಕ್ಚುಲಿ ಇದು ರೀಸನಬಲ್ ಅಂತ ಇಲ್ಲಿ ಅಂತ ಹೇಳ್ಬಹುದು. ಇನ್ನು ತುಂಬಾ ಜಾಸ್ತಿ ಚಾರ್ಜ್ ಮಾಡ್ತಾರೆ ಅಂದರೆ ನಂದು ಹೇರ್ ಲೆಂತಿಗೆ ಮತ್ತು ಥಿಕ್ನೆಸ್ಸಿಗೆ ಮುಂಚೆ ಒಂದ್ಸತಿ ಮಾಡಿಸಿದ್ದೆ, ಅರೌಂಡ್ $350 or $380 ಏನೋ ಚಾರ್ಜ್ ಮಾಡಿದರು. ಇದು ತುಂಬಾ ರೀಸನಬಲ್ ಇಲ್ಲಿ ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ. ಅದಕ್ಕೆ ನಾನು ಸಮ್ಟೈಮ್ಸ್ ಇಂಡಿಯಾಗೆ ಬಂದಾಗ ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಕಲರಿಂಗ್ ಎಲ್ಲ ಅಲ್ಲೇ ಮಾಡಿಸ್ಕೊಂಬಿಡ್ತೀನಿ. ಬಟ್ ಇವಾಗ ಸದ್ಯಕ್ಕೆ ಇಂಡಿಯಾಗೆ ಬರ್ತಾ ಇಲ್ವಲ್ಲ, ಸೊ ಅದರಿಂದ ಇಲ್ಲೇ ಮಾಡಿಸ್ಕೊಂಡೆ. ಇಲ್ಲಿ ಅಲ್ಲಿಗೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಇವಾನ್ ಚಿನ್ನಿ ನೋಮ್ಮ ನೋಡಮ್ಮ ಬೇಡಮ್ಮ, ಮಡ್ಡೆಲ್ಲ ಆಟಾಡಂಗಿಲ್ಲ. ಚಿನ್ನಿ ಪುಟ್ ಇಟ್ ಬ್ಯಾಕ್ ಇವಾನ್, ನೋ ಪುಟ್ ಇಟ್ ಬ್ಯಾಕ್. ಮಮ್ಮಿ ಸೇಯಿಂಗ್ ಪುಟ್ ಇಟ್ ಬ್ಯಾಕ್. ಹೇಳೋದು ಮಾತೇ ಕೇಳೋದಿಲ್ಲ ನೋಡಿ. ಇಲ್ಲಿ ಇವಾಗ ಫುಲ್ ಮಡ್ಡಲೆಲ್ಲ ಆಟಾಡ್ತಿದ್ದಾನೆ. ಈಗ ಒಳಗಡೆ ಹೋದರೆ ಅವನು ಬರ್ತಾನೆ. ಸೊ ಯಾ, ಐ ಥಿಂಕ್ ಎಲ್ಲ ಇನ್ಫಾರ್ಮೇಷನ್ ಹೇಳ್ದೆ ಅನಿಸುತ್ತೆ. ಇನ್ನೇನು ಹೇಳಬೇಕು? ಇಲ್ಲಿ ಫುಲ್ ಕತ್ಲೇ ಇದೆ ಆ್ಯಕ್ಚುಲಿ. ಹೊರಗಡೆನೆ ಮಾತಾಡೋಣ ಬನ್ನಿ. ಇವಂತು ಇಲ್ಲಿ ನೋಡ್ತಾ ಇದ್ರಲ್ಲ ಹಿಂಗೆ ಮಾಡಿದ್ದಾನೆ ಇವಾನ್ ಅಂತ. ಸೊ ಇನ್ನೇನು ಇನ್ಫಾರ್ಮೇಷನ್ ಹೇಳಬೇಕು? ಸೊ ಇನ್ನೇನಾದರೂ ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಸೊ ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮಡ್ ಯಾರು ಮಾಡಿರೋದು ಮಡ್? ಸೊ ಯಾ, ಇಲ್ಲಿಗೆ ಈ ಶಾರ್ಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್. ಬಾಯ್ 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 ಬಾ ಹೇಳ ಬಾ. Bye bye. Bye bye. Okay, bye bye.